ಸಕ್ಕರೆನಾಡು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ರಾಜೀನಾಮೆಗೆ ಇವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬಿಸಿಎಸ್ ಪೋಸ್ಟರ್ ಹಿಡಿದು ಧರಣಿಯನ್ನ ಕುಳಿತಿದ್ದಾರೆ ಬಿಜೆಪಿ ನಾಯಕರು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನು ಕೂಡ ಕೈಗೊಂಡಿದ್ದಾರೆ ಎರಡನೇ ದಿನಕ್ಕೆ ಧರಣಿ ಕಾಲಿಟ್ಟಿದೆ ಧರಣಿಗೆ ಬಿಜೆಪಿ ಸ್ಥಳೀಯ ನಾಯಕರು ಕೂಡ ಸಾಥ್ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಸಚಿವ ಕಾಂಗ್ರೆಸ್ ಶಾಸಕ ಹಾಗೇನೆ ಸಚಿವರಾಗಿರುವಂತ ಚಲುವರಾಯ ಸ್ವಾಮಿ ವಿರುದ್ಧ ಒಂದಿಷ್ಟು ಅಧಿಕಾರಿಗಳು ಆರೋಪವನ್ನ ಮಾಡಿದ್ರು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ರು ಸಚಿವರು ನಮ್ಮ ಬಳಿ ಲಂಚವನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಈ ಕುರಿತಂತೆ ತನಿಖೆ ಆಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ ಕಡೆಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ಗಮನಿಸುತ್ತಾ ಹೋಗೋದಾದ್ರೆ ಇಲ್ಲಿ ಬಿಜೆಪಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಆ ಧರಣಿ ಎರಡನೇ ದಿನಕ್ಕೂ ಕೂಡ ಕಾಲಿಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಪಿಸಿಎಸ್ ಅಂತ ಹೇಳಿದ್ರೆ ಚಲುವರಾಯ ಸ್ವಾಮಿ ಅನ್ನುವಂಥ ಪೋಸ್ಟರ್ಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಭಿಯಾನವನ್ನು ಮಾಡಿದರು ಪಿಸಿಎಂ ಎನ್ನುವಂಥದ್ದಾಗಿ ಬೊಮ್ಮಾಯಿ ಅವರ ವಿರುದ್ಧ ಸಾಕಷ್ಟು ಸದ್ದು ಮಾಡಿತ್ತು ಆ ಅಭಿಯಾನ ಸದ್ಯ ಅದೇ ರೀತಿಯಾದಂಥ ಅಭಿಯಾನವನ್ನು ಕಾಂಗ್ರೆಸ್ ಸಚಿವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಗುತ್ತಿಗೆದಾರರ ಮೊದಲ ಬಲಿ ಪಡೆದವರೇ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ತಿದ್ದಂಥ ಕೃಷಿ ಸಮ್ಮಾನ ನಿಧಿ 4000 ರೂಪಾಯಿನ ಕಡಿತಗೊಳಿಸವ್ರೆ ಎಸ್ಸಿ ಎಸ್ಟಿಗಳ ಅನುದಾನಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವರು ದಾರಿ ಮಾಡಿಕೊಟ್ಟಿಲ್ಲ ಎಲ್ಲ ಕಡೆ ಕೋಮು ಗಲಭೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಕೋಮ್ನವ್ರನ್ನ ಓಲೈಸ್ಕೊಂಡು ಅವರು ಈ ಮತ ಬ್ಯಾಂಕ್ಗೆ ಕ್ರೋಢೀಕರಿಸ್ಕೊಳ್ಳಿಕ್ಕೆ ಏನು ಇವತ್ತು ಉಡುಪಿನಲ್ಲಿ ವಿದ್ಯಾರ್ಥಿಗಳ ಒಂದು ಖಾಸಗಿ ದೃಶ್ಯವನ್ನು ಇದು ಮಾಡ್ಕೊಂಡು ಇದನ್ನು ಮಾಡೋರ ಪರವಾಗಿ ನಿಂತಿರುವಂಥದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಒಂದ್ ಕಡೆಯಲ್ಲಿ ಚಲುವರಾಯ ಸ್ವಾಮಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಪೋಸ್ಟರ್ಗಳನ್ನು ಕೂಡ ಹಾಕಿ ಏನು ಪಿಸಿಎಸ್ ಎನ್ನುವಂಥ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಎರಡನೇ ದಿನವೂ ಕೂಡ ಅವರ ಧರಣಿ ಕಾಲ ಮುಂದುವರೆದಿದೆ ಅನ್ನುವಂಥ ಗೊತ್ತಾಗ್ತಾ ಇದೆ ಇವತ್ತು ಯಾವ ರೀತಿಯಾದಂತಹ ಹೋರಾಟವನ್ನ ಬಿಜೆಪಿ ಅವರನ್ನ ನಡೆಸ್ತಾ ಇದ್ದಾರೆ ಅಲ್ಲಿ ಎಸ್ ಸಂಪತ್ ಏನು ರಾಜ್ಯದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎನ್ ಚಿಲ್ರಾಯ ಸ್ವಾಮಿ ಅವರು ಕೃಷಿ ಅಧಿಕಾರಿಗಳಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಅವರ ಮೇಲೆ ಕೇಳಿಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ದಿನಗಳಿಂದಲೇ ಮಂಡ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಈ ವಿಚಾರದಲ್ಲಿ ಸಚಿವ ಚಿಲ್ರಾಯ ಸ್ವಾಮಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಕೂಡ ಅವರು ಪಿಸಿಎಸ್ ಎಂಬ QR ಕೋಡ್ ಸ್ಕ್ಯಾನರ್ ಅಭಿಯಾನವನ್ನು ಆರಂಭ ಮಾಡಿದ್ದು ನಿನ್ನೆಯಿಂದ ಕೂಡ ಅಹೋರಾತ್ರಿ ಧರಣಿಗೆ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗದ ಧರಣಿಯನ್ನು ಮಾಡ್ತಾ ಇದ್ದಾರೆ ಏನು ಮೊದಲನೇ ಧರಣಿಯಲ್ಲಿ ಅವರು ವಿಶ್ವೇಶ್ವರ ಸ್ಟ್ಯಾಚು ಮುಂದೆ ಪ್ರತಿಭಟನೆ ಕುಳಿತಂತ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಸಚಿವ ಚಿಲ್ರಾಯ ಸ್ವಾಮಿ ಅವರು ಭ್ರಷ್ಟಾಚಾರ ಎಸಗಿದ್ದಾರೆ ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಈ ಮೂಲಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಇಂಥ ಸಚಿವರನ್ನ ಸರ್ಕಾರ ರಾಜೀನಾಮೆ ಪಡೆದು ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಿನ್ನೆ ಪ್ರತಿಭಟನೆಯನ್ನು ಆರಂಭ ಮಾಡಿದ್ರು ಮೊದಲ ದಿನ ಈಗ ಎರಡನೇ ದಿನವೂ ಕೂಡ ಒಂದು ಆ ಪ್ರತಿಭಟನೆ ಮುಂದುವರೆದಿದೆ ಜೊತೆಗೆ ಇವತ್ತು ಕೂಡ ಏನು ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಕೃಷಿ ಸಚಿವರಾಗಿರುವ ಚಿಲ್ರಾಯ ಸ್ವಾಮಿ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಮಂಡ್ಯ ಜಿಲ್ಲೆಯ ಬಿಜೆಪಿ ನಾಯಕರು ಮತ್ತು ಪ್ರಮುಖ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಎರಡನೇ ದಿನವೂ ಕೂಡ ಧರಣಿಯಲ್ಲಿ ಕುಳಿತು ಏನು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಹೇಳ್ತಿತ್ತು ಇದೀಗ ಸ್ವತಃ 55% ಕಮಿಷನ್ ಅನ್ನು ಪಡೆಯುವ ಮೂಲಕ ಜಗಜ್ಜಾಗಿದಾಗಿದೆ ಜೊತೆಗೆ ಈಗ ಓರ್ವ ಗುತ್ತಿಗೆದಾರರನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಬಲಿ ಪಡೆದಿದೆ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ಸಚಿವ ಚಿಲ್ರಾಯ ಸ್ವಾಮಿ ಅವರು ಈ ಕೂಡಲೇ ರಾಜೀನಾಮೆಯನ್ನು ನಡ್ಕೊಳ್ಬೇಕು ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಈ ಒಂದು ಚಳವಳಿಯನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಜಿಲ್ಲೆಯ ಬಿಜೆಪಿ ನಾಯಕರು ಕೊಟ್ಟಿರುವಂತದ್ದು ಸಂಪತ್ ಕುಮಾರ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ